ರಾಜ್ಯಾದ್ಯಂತ ಇವತ್ತು ವಿಧಾನಸಭೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿಯ ವಿರುದ್ಧ ಪ್ರತಿಭಟನೆ ನಡೆಸೋಕೆ ವೀರಶೈವ ಮಹಾಸಭಾ ನಿರ್ಧರಿಸಿದೆ ಸಿದ್ದರಾಮಯ್ಯ ವಿರುದ್ಧ ಸಚಿವ ಅಶ್ವತ್ ನಾರಾಯಣ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ನಿನ್ನೆ ವಿಧಾನಸಭೆಯಲ್ಲಿ ಮಾತನಾಡೋದಕ್ಕೆ ಕಾಂಗ್ರೆಸ್ ಶಾಸಕ ಈಶ್ವರ್ ಖಂಡ್ರೆ ಅವಕಾಶ ಕೋರಿದ್ರು ಈ ವೇಳೆ ಈಶ್ವರ್ ಖಂಡ್ರೆ ಮೇಲೆ ಸ್ಪೀಕರ್ ಏಕಾಏಕಿ ಗರಂ ಆಗಿರೋದನ್ನು ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ಧಾರ ಮಾಡಿದೆ ಈ ಮೂಲಕ ಬಿಜೆಪಿಯ ವಿರುದ್ಧ ಲಿಂಗಾಯತ ಸಮುದಾಯ ಕೆರಳಿದೆ ಎಂಬ ಸಂದೇಶವನ್ನು ರವಾನಿಸಲಿದೆ ಮತ್ತೊಂದೆಡೆ ಖಂಡ್ರೆ ಸ್ವಕ್ಷೇತ್ರ ಬಾಲ್ಕಿಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಸ್ಪೀಕರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ ಹೇಗೆ ತನಗೆ ಸಿಗುವಂಥ ಸಣ್ಣ ಸಣ್ಣ ಒಂದೊಂದು ಅವಕಾಶವನ್ನು ಚುನಾವಣಾ ದೃಷ್ಟಿಯಿಂದ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಲೇಟೆಸ್ಟ್ ಆದಂಥ ಬೆಸ್ಟ್ ಎಕ್ಸಾಂಪಲು ಉದಾಹರಣೆಗೆ ಸ್ಪೀಕರ್ಗೆ ಯಾವುದೇ ಪಕ್ಷ ಇರಲ್ಲ ನೀವು ಪಕ್ಷದ ಹಿನ್ನೆಲೆ ಸ್ಪೀಕರನ್ನ ನೋಡೋದೇ ತಪ್ಪು ಅಂತ ಹೇಳ್ತಾರೆ ಆದರೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಿನ್ನೆ ಅಶ್ವಥ್ ಅವರ ವಿರುದ್ಧ ಅಥವಾ ಆ ವಿಚಾರದಲ್ಲಿ ಅವರು ಆಡದಂಥ ಮಾತು ಸಿದ್ದರಾಮಯ್ಯನವರ ಕುರಿತಾಗಿ ಚರ್ಚೆಗೆ ಎದು ನಿಂತಾಗ ಖಂಡ್ರೆಯವರ ವಿರುದ್ಧ ಅವರು ಬಳಸಿದಂತಹ ಪದ ತೋರಿಸಿದಂತಹ ಸಿಟ್ಟು ಆಕ್ರೋಶ ಅವರ ಸ್ವಭಾವವೇ ಹೀಗೆ ಅಂತ ಹೇಳಿದ್ದನ್ನು ಭಾಳ ಚೆನ್ನಾಗಿ ಅವರು ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಖಂಡ್ರೆಯವರ ಕ್ಷೇತ್ರ ಸ್ವಕ್ಷೇತ್ರ ಭಾಲ್ಕಿಯಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಆ ಮೂಲಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇಲ್ಲಿ ವೀರಶೈವ ಮಹಾಸಭದ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೂಡಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬೀದರ್ನಲ್ಲಿ ಭಾಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬೇರೆ ಬೇರೆ ಭಾಗದಲ್ಲಿ ಲಿಂಗಾಯತ ಸಮುದಾಯದವರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡ್ತಾ ಇರೋದು ಇವತ್ತು ದೊಡ್ಡ ಪ್ರಮಾಣದ ರಾಜಕೀಯ ಪ್ರತಿಭಟನೆ ರಾಜಕೀಯ ಒಂದು ವಿರೋಧದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಜಿಲ್ಲಾ ಹಾಗೂ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಲಿಂಗಾಯತ ಸಮುದಾಯ ಕೇರಳಿದೆ ಅಂತ ಬಿ ಜೆ ಪಿ ವಿರುದ್ಧ ಸ್ಪೀಕರ್ ಗೆದ್ದಿರೋ ಪಕ್ಷ ಬಿ ಜೆ ಪಿ ಆಗಿರೋದ್ರಿಂದ ಸ್ಪೀಕರ್ ಪಕ್ಷಾತೀತವಾಗಿದ್ದರೂ ಕೂಡ ಸ್ಪೀಕರ್ ಬಿ ಜೆ ಪಿ ಸರ್ಕಾರದ ಪಕ್ಷಪಾತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಈಗಾಗಲೇ ಲಿಂಗಾಯತ ವೀರಶೈವ ಮಹಾಸಭಾ ಕೂಡ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಘಟನೆಯನ್ನು ಖಂಡಿಸಿದೆ ಮತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಜಂಟಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದು ಮುಂದಿನ ಹಂತದಲ್ಲಿ ಈ ವಿಧಾನಸಭಾ ಚುನಾವ ಅಧಿವೇಶನ ಮುಗಿಯುವಷ್ಟು ಹೊತ್ತಿಗೆ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಹೋರಾಟ ಮತ್ತು ಬಿ ಜೆ ಪಿ ಕಾಂಗ್ರೆಸ್ನ ಹೋರಾಟದ ತುರುಸು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ ಓಕೆ ವಿಸ್ತಾರ ನ್ಯೂಸ್ ನಿಖರ ಜನಪರ